ಜಯ ಆಂಜನೇಯ, ಇದು ಸುಗ್ನಳ್ಳಿ ಕಗ್ಗಲಹಳ್ಳಿ ಹತ್ರ ಒಂದು ಹಾವಿದೆ ಅಂತ ಒಂದು ಕರೆ ಮಾಡವ್ರೆ. ಹೋಗ್ತಾ ಇದ್ದೀನಿ, ನೋಡೋಣ ಯಾವ ಹಾವಿದೆ ಅಂತ. ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ಸರಿ, ಎಲ್ಲರಿಗೂ ಬಾಯ್ ಬಾಯ್. ಫ್ರೆಂಡ್ಸ್, ಇದು ಕಗ್ಗಲಹಳ್ಳಿ ಊರು. ಇಲ್ಲಿ ಮೂರ್ ಸತಿ ಬಂದಿದ್ದೀನಿ, ಮೂರ್ ಸತಿನೂ ಮಳೆನೇ. ಯಾವಾಗ ಮೂರ್ ಸತಿ ಬಂದಿದ್ದೀನಿ, ಮೂರ್ ಸತಿನೂ ಮಳೆನೇ. ಅದು ಹಾವು ಇಲ್ಲೇ ಇದೆ, ಬೀರು ಹತ್ರ ಇದೆ. ನನಗೆ ಆಶ್ಚರ್ಯ, ಮನೆ ಒಳಗೆ ಯಾವ ರೀತಿ ಹೋಗಿರ್ಬೋದು. ಎಲ್ಲಿಂದ ಜಾಗ ಎಲ್ಲ ಆಯ್ತಾ ಇದಕ್ಕೆ ಇಲ್ಲೇ ಬರಬೇಕು. ಏನು ಮಾಡ್ತೀರ? ಅದಕ್ಕೂ ಆಹಾರ, ಮಳೆ ಬಿಸಿಲು ತೋರಿಸ್ಕೊಡ. ಸರಿ, ನಿಮಗೆ ಹಾವು ತೋರಿಸ್ತೀನಿ. ನೋಡೋಣಲ್ಲ ಯಾವ ರೀತಿ ಬೇರೆ ಹತ್ರ ಬಚ್ಚಿದ್ದಾರೆ. ಬರ್ರಿ ಜೋರ, ನೀವು ಬಂದಾಗ ಬರ್ತೇವೆ. ಒಬ್ರು ಮಾಡ್ಲಿ ಬಾರ್ಲ ಕಳ್ಸ್ಕೊಬೋದು. ಎರಡನೋ ಸಂಗೀತ ಮುಂದಿಗೆ ಬರೋದು. ಸರಿ,
ಕಳಿಸ್ತೀನಿ. ಅಯ್ಯೋ ನೋಡೋದಲ್ಲ ಸಂರಕ್ಷಣೆ ಆಯಿತು. ಅದನ್ನು ಒಂದು ಒಳ್ಳೆ ಫಾರೆಸ್ಟ್ಗೆ, ಒಂದು ಒಳ್ಳೆ ಕಾಡಿಗೆ ರಿಲೀಸ್ ಮಾಡೋಣ. ಕಟ್ಕಲ್ ಗೊಬ್ಬರ ನಾಗರಹಾವು ಇದು. ಸರಿ, ಎಲ್ಲರಿಗೂ ಬೈ ಬಾಯ್, ಜಯ. ಈಗ ಯೂಟ್ಯೂಬ್ಗೆ ಅಥವಾ ಕಿರಣ ಅಂದ್ರೆ ಯಾರು ತೋಳಿ ಇದು ಹಾಂ. ಓಕೆ ಓಕೆನಾ, ಬಾಯ್ ಹೇಳು. ಹಾಂ ಫ್ರೆಂಡ್ಸ್, ಇದು ನನ್ನ ಫಸ್ಟ್ ನನ್ನ ಬೈಕು. ಮತ್ತು ಕಗ್ಗಲಹಳ್ಳಿ ಸುಗ್ನಹಳ್ಳಿ ಹತ್ರ ನಾನು ಯಾವಾಗ ಆಗಲಿ ಮಳೆ ಮೂರು ಟೈಮ್ ಹೋಗಿರೋದು. ಆ ಟೈಮ್ ಫುಲ್ ಮಳೆನೇ ಇರ್ತೀವಿ, ಇವಾಗೂ ಮಳೆ ಇದೆ. ಈಗ ಅಲ್ಲಿ ಸಂರಕ್ಷಣೆ ಮಾಡಿದಂಥ ಹಾವು ಸ್ಪೆಕ್ಟಿಕಲ್ ಗೊಬ್ಬರ ನಾಗರ ಹಾವು, ಅದನ್ನು ರಿಲೀಸ್ ಮಾಡೋಣಂತ ಹಿಂಗಳೆ ನೋಡ್ತಾ ಇದ್ದಾರಲ್ಲ ಫಾರೆಸ್ಟ್ ಅವರು. ಇದು ಒಂದು ವಿಷಕಾರಿ ಹಾವು ಇದು. ಇದು ಮನೆ ಒಳಗೆ ಹೋಗಿದ್ದು ನನ್ನ ಹೋಗಿ ಶಾಕ್ ಆಗೋಯ್ತು. ಮತ್ತು ಇದನ್ನು ಇಲ್ಲೇ ರಿಲೀಸ್ ಮಾಡ್ಬಿಡೋಣ ಮನಿ ಫ್ರೆಂಡ್ಸ್. ಹಾಂ ತುಂಬ ಚಳಿ, ತುಂಬ ಚಳಿ, ಮಳೆ ತುಂಬ ಇದೆ. ಸರಿ ನೋಡೋರಲ್ಲ ಯಾವ ರೀತಿ ಅವ್ರ ಸಂರಕ್ಷಣೆ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಎಲ್ಲರಿಗೂ ಗುಡ್ ನೈಟ್, ಜಯ.